ಕನ್ನಡ ಬಾವುಟ ಸುಟ್ಟು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಧ್ವಂಸಗೊಳಿಸಿ ಅಟ್ಟಹಾಸ ಮೆರೆದಿರುವ ಎಂಇಎಸ್ ಮತ್ತು ಶಿವಸೇನೆಯ ಪುಂಡರನ್ನು ಗಡಿಪಾರು ಮಾಡಲು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಗರ್ಜನೆ. ವೈಟ್ಫೀಲ್ಡ್ ಪ್ರವೀಣ್ ಅಣ್ಣನವರ ಬಣ ಕೋಲಾರ ಜಿಲ್ಲಾಧ್ಯಕ್ಷರಾದ ಗಿರೀಶ್ ಎಸ್ ರವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ಕನ್ನಡದ ಅನ್ನ ತಿಂದು ಕನ್ನಡಕ್ಕೆ ದ್ರೋಹ ಬಗೆದು ಮಹಾರಾಷ್ಟ್ರದ ಗಡಿಯಲ್ಲಿ ಕನ್ನಡಿಗರ ಮೇಲೆ ನಡೆಸಿದ ಹಲ್ಲೆ ದೌರ್ಜನ್ಯ, ಕನ್ನಡ ಬಾವುಟವನ್ನು ಸುಟ್ಟು ಸ್ವಾತಂತ್ರ್ಯ ಹೋರಾಟಗಾರರಾದ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ಧ್ವಂಸಗೊಳಿಸಿ ಅಟ್ಟಹಾಸ ಮೆರೆದಿರುವ ಎಂಇಎಸ್ ಮತ್ತು ಶಿವಸೇನೆಯ ಪುಂಡರನ್ನು ಬಂಧಿಸಿ ದೇಶದಿಂದ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರಲ್ಲದೆ ಎಂಇಎಸ್ ಮತ್ತು ಶಿವಸೇನೆಯ ಪುಂಡರನ್ನು ಬಂಧಿಸಿ ಗಡಿಪಾರು ಮಾಡಬೇಕು, ಕನ್ನಡಿಗರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಕ್ರೌರ್ಯವನ್ನು ನಿಲ್ಲಿಸಲು ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಸತೀಶ್, ಉಪಾಧ್ಯಕ್ಷರು ಸುರೇಶ್ ಮತ್ತು ನಾಗೇಶ್, ಜಿವಿ ಕಾರ್ಯದರ್ಶಿ ಪ್ರಸಾದ್ ನರಸಿಂಹ, ವೇಮಗಲ್ ಅಧ್ಯಕ್ಷರು ಪ್ರವೀಣ್, ಉಪಾಧ್ಯಕ್ಷರು ಪವನ್ ಯಶವಂತ್, ಕಾರ್ಯದರ್ಶಿ ಗಿರೀಶ್, ಮಹಿಳಾ ಘಟಕ ಶ್ರುತಿ ಮತ್ತು ಧರಣಿ ಭಾಗವಹಿಸಿದರು. ಈ ಒಂದು ವಾರದಿಂದ ಏನು ಹೋರಾಟ ನಡೀತಿದೆ, ಎಷ್ಟು ಹೋರಾಟ ಮಾಡಿದ್ರು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ನಮ್ಮ ಕನ್ನಡ ಹೋರಾಟಗಾರರನ್ನ ಎದ್ದು ಸ್ಟೇಷನ್ಗೆ ಹಾಕ್ತಿದ್ದಾರೆ. ನಿನ್ನೆ ನೈಟು ಅಷ್ಟೇ ಹೋರಾಟ ಮಾಡ್ತಿದ್ದಾರೆ, ಮೂರು ಜನ ಕನ್ನಡ ಹೋರಾಟಗಾರರನ್ನ ಎದ್ದು ಸ್ಟೇಷನ್ಗೆ ಹಾಕಿದ್ದಾರೆ. ಅದು ಬಿಟ್ಟು ನಮ್ಮ ಅರ್ಶನ ಕುಂಕುಮದ ಸಂಕೇತವಾದ ಈ ಬಾವುಟವನ್ನು ಸುಟ್ಟಾಕಿದ್ದಾರೆ. ಆ ಒಂದು ಚಪ್ಪರ್ ನನ್ನ ಮಕ್ಳಿಗೆ ಹೇಳ್ತಾ ಇದ್ದೀನಿ, ನಿಮಗೆ ನಿಮ್ಮ ಅಮ್ಮನಿಗೆ ಹುಟ್ಟಿದ್ರೆ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಬೆಂಗಳೂರು ರಾಜಧಾನಿಗೆ ಬಂದು ನೀವು ಒಂದು ಬಾವುಟನ ಸುಟ್ಟು ನಿಮ್ಮ ಬೆಳಗಾಂಗೆ ಹೋಗಿ ಯಾವಾಗ ನಾನು ಒಪ್ಕೊಳ್ತೀನಿ ನಿಮ್ಮ ಗಂಡಸ್ಥಾನಕ್ಕೆ ಏನು ಅಂತ. ಅದನ್ನ ಬಿಟ್ಟು ಈ ಏನದು ಶಿವಾಜಿ ಹೆಸರು ಹೇಳ್ಕೊಂಡು ಶಿವಾಜಿ ಹೆಸರು ಹೇಳ್ಕೊಂಡು ವಿಗ್ರಹಗಳನ್ನ ಒಡ್ದಾಕೋ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ. ಯಾಕೆ ಸಂಗೊಳ್ಳಿ ರಾಯಣ್ಣ ವೀರಗಾರರಲ್ವಾ, ಅವ್ರು ಹೋರಾಟ ಮಾಡಿಲ್ವಾ? ಹಿಸ್ಟ್ರಿ ಏನಾದರೂ ಗೊತ್ತಾಯ್ತಾ ನಿಮಗೆ? ಇತಿಹಾಸ ಏನಾದರೂ ಗೊತ್ತಿದೆಯಾ? ಇತಿಹಾಸ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ. ಹಾಂ, ನಿಮಗೆ ಒಂದು ವಾರದಿಂದ ಸರ್ಕಾರಕ್ಕೆ ಧಿಕಾರ ಹೇಳ್ತೀನಿ ನಾನು. ಸರ್ಕಾರ ಏನು ಮಾಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳೇ? ನೀವು ನಿದ್ದೆ ಮಾಡೋದು, ಹೋರಾಡೋದು, ಏನು ಕಾರ್ಗಳಲ್ಲಿ ಹೋರಾಡೋದು, ತಿಂತೀರಾ, ಮಲ್ಕೊಂತೀರಾ? ನಮ್ಮ ಕನ್ನಡದವರು ನೋವು ಏನು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಕರ್ನಾಟಕದಲ್ಲಿದ್ದೀರಾ, ಕನ್ನಡದವ್ರಿಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ಬಿಟ್ಮೇಲೆ ನೀವೇನಕ್ಕೆ ಸರ್ಕಾರದಲ್ಲಿದ್ದೀರಾ? ಹೋಗಿ ಪಕ್ಕದ ರಾಜ್ಯದಲ್ಲಿ ನೋಡಿ ನಿಮ್ಮ ಏನದು ಒಂದು ಆಂಧ್ರ ಆಗಲಿ ತಮಿಳ್ನಾಡಲ್ಲಾಗಲಿ ಅವ್ರು ವಿಷಯ ಏನಪ್ಪ ಅಂದರೆ, ಈ ಒಂದು ಎರಡು ಮೂರು ದಿನಗಳ ಹಿಂದೆ ನಡೆದಂಥ ಬೆಳಗಾವಿಯಲ್ಲಿ ನಮ್ಮ ನಾಡ ಬಾವುಟವನ್ನು ಸುತ್ತಿರ್ತಾರೆ, ಅವರ ವಿರುದ್ಧ ಇವತ್ತು ನಾವು ಕೋಲಾರದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅವರೇನು ನಮ್ಮ ನಾಡ ಬಾವುಟವನ್ನು ಸುತ್ತಿದ್ದರೆ ಅದು ನಮ್ಮ ತಾಯಿ